ಗೆ ಸ್ವಾಗತ. ನಾನು ಬರಸತ್ಕಿ. ಚಡಚಣ ಪಟ್ಟಣದ ಹಡಪದ ಅಪ್ಪಣ್ಣನವರ 889ನೇ ಜಯಂತೋತ್ಸವ ಹಾಗೂ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು. ಹನ್ನೆರಡನೇ ಶತಮಾನದ ಬಸವಪ್ರಿಯ ಶಿರಣ ಹಡಪದ ಅಪ್ಪಣ್ಣನವರು ವಚನ ಕ್ರಾಂತಿ ನೀಡಿದ ಕೊಡುಗೆ ಅಪಾರ. ಸಮುದಾಯ ಏಳ್ಗೆಯಾಗಲು ಶೈಕ್ಷಣಿಕ ಪ್ರಗತಿಯಿಂದ ಮಾತ್ರವೇ ಸಾಧ್ಯ. ಪಾಲಕರು ಗಂಡು ಹೆಣ್ಣು ಮಕ್ಕಳು ಎನ್ನದೆ ಪ್ರತಿಯೊಬ್ಬ ಮಕ್ಕಳಿಗೂ ಉತ್ತಮ ಸಂಸ್ಕಾರಯುತ ಶಿಕ್ಷಣ ಕೊಡಿಸಬೇಕೆಂದು ನಾಗಟಾಣ ಶಾಸಕ ವಿಠಲ್ ಕಡಕದೊಂಡ ಹೇಳಿದರು. ಚಡಚಣ ಪಟ್ಟಣದ ಶ್ರೀ ಸಂಗಮೇಶ್ವರ ಮಂಗಲ ಕಾರ್ಯದಲ್ಲಿ ಚಡಚಣ ತಾಲೂಕು ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಬಸವಪ್ರಿಯ ಹಡಪದ ಅಪ್ಪಣ್ಣನವರ 889ನೇ ಜಯಂತೋತ್ಸವ ಹಾಗೂ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಡಪದ ಅಪ್ಪಣ್ಣನವರ ಸಮುದಾಯಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಒದಗಿಸಿ ಭವನ ನಿರ್ಮಿಸಿ ಕೊಡುತ್ತೇನೆ. ಜೊತೆಗೆ ಮುಂಬರುವ ವಿಧಾನಸಭೆ ಅಧಿವೇಶನದಲ್ಲಿ ಹಡಪದ ಸಮುದಾಯದ ಅಭಿವೃದ್ಧಿ ನಿಗಮ 2A ಮಿಸಲಾತಿ ಸೇರಿ ಸಮುದಾಯದ ಏಳಿಗೆಗೆ ಕುರಿತು ಧ್ವನಿ ಎತ್ತುತ್ತೇನೆ ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ತಗಡಗಿಯ ಹಡಪದ ಅಪ್ಪಣ್ಣನವರ ಪೀಠದ ಜಗದ್ಗುರು ಅನ್ನದಾನಿ ಭಾರತಿ ಅಪ್ಪಣ್ಣ ಶ್ರೀಗಳು ಹಾಗೂ ಸಾನ್ನಿಧ್ಯ ವಹಿಸಿದ ಚಡಚಣ ವಿರಕ್ತಿ ಮಠದ ಷಡಕ್ಷರ ಸ್ವಾಮೀಜಿ ಮಾತನಾಡಿ, ಹಡಪದ ಅಪ್ಪಣ್ಣನವರ ಅನ್ಯಾಯಿಗಳೆಲ್ಲರೂ ಕಾಯಕ ತತ್ವದೊಂದಿಗೆ ಶ್ರದ್ಧೆ ನಿಷ್ಠೆಯಿಂದ ದುಡಿದು ಕಾಯಕ ಬದುಕು ಕಾಣಬೇಕು. ಎಲ್ಲ ಸಮುದಾಯಗಳ ಕಾಯಕಗಳು ಶ್ರೇಷ್ಠವಾದದ್ದು. ನಾವುಗಳು ನೋಡುವ ದೃಷ್ಟಿ ಬದಲಾಗಬೇಕಿದೆ ಅಷ್ಟೇ. ಚಿಕ್ಕವರಿದ್ದ ಹಿರಿಯರ ತನಕ ಎಲ್ಲರೂ ಲಿಂಗಧಾರಣೆ ಮಾಡಿ ಪರಶಿವನ ಆಧರಿಸುತ್ತ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಆಶೀರ್ವಚನ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಡಪದ ಅಪ್ಪಣ್ಣನವರ ಸಮುದಾಯದ ರಾಜ್ಯಾಧ್ಯಕ್ಷ ಸಿದ್ದಣ್ಣ ಹಡಪದ ಅವರು, ರಾಜ್ಯದಲ್ಲಿ ನಮ್ಮ ಸಮುದಾಯ 1 ಲಕ್ಷಕ್ಕೂ ಅಧಿಕ ಜನರ ಸಂಖ್ಯೆ ಹೊಂದಿದೆ. ರಾಜಕೀಯ ಪ್ರಾತಿನಿಧ್ಯ ಸಿಗದೆ ಶೈಕ್ಷಣಿಕ ಆರ್ಥಿಕ ಔದ್ಯಾರಿಕವಾಗಿ ಸಮುದಾಯ ಪ್ರಗತಿಯಲ್ಲಿ ಹಿಂದುಳಿದಿದೆ. ಕೂಡಲೇ ಸರ್ಕಾರ ಹಡಪದ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಸ್ಥಾಪಿಸುವ ಮೂಲಕ ಏಳ್ಗೆಗೆ ಶ್ರಮಿಸಬೇಕು. ಜೊತೆಗೆ ತಂಗಡಗಿಯ ಹಡಪದ ಪೀಠದ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಹಾಗೂ ಶರಣ ಅಪ್ಪಣ್ಣನ ಮಸಿಬಿನಾಳ ಸುಕ್ಷೇತ್ರ ಸ್ಮಾರಕ ನಿರ್ಮಿಸಬೇಕೆಂದು ಸಮುದಾಯದ ಪರವಾಗಿ ಒತ್ತಾಯಿಸಿದರು. ಇದಕ್ಕೂ ಮುನ್ನ ಪಟ್ಟಣದ ಅಗಸಿಯ ಶ್ರೀ ಚತುರ್ಮುಖ ಹನುಮಾನ್ ದೇವಸ್ಥಾನದಲ್ಲಿ 101 ಸುಮಂಗಲಿಯರ ಪೂರ್ಣ ಕುಂಭಮೇಳ ಹಾಗೂ ವಿವಿಧ ವಾದ್ಯ ಮೇಳದೊಂದಿಗೆ ಬಸವೇಶ್ವರ ವೃತ್ತ ಮಾರ್ಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ವೈಭವ ಪ್ರೇರಿತವಾಗಿ ಅಪ್ಪಣ್ಣನವರ ಜಯ ಘೋಷಣೆ ಮಹಿಳೆಯರು ಮಕ್ಕಳು ಕೂಗುತ್ತಾ ಜರುಗಿತು. ಇದು ಸತ್ಯ ಕೂಡ ಐತಿ. ಮತ್ತೆ ನಮ್ಮ ಕಳಕಳಿಯ ವಿನಂತಿ ಏನಪ್ಪ ಅಂದ್ರೆ, ತಾವು ತಮ್ಮ ಮಕ್ಕಳನ್ನ ಉದ್ಯೋಗ, ಒಂದು 5 ಪಾಕೆ ಉದ್ಯೋಗಕ್ಕೆ ಕಳಿಸದೆ, ಸಣ್ಣ ಮಕ್ಕಳನ್ನ ಉದ್ಯೋಗಕ್ಕೆ ಕಳಿಸದೆ, ಮೊದಲು ನಮಗೆ ದಿವ್ಯ ಜ್ಞಾನ ಕೊಡುವಂತ ಸರಸ್ವತಿ ತಾಯಿಯ ಪೂಜೆ ಮಾಡ್ಲಿಕ್ಕಂದ್ರೆ ಶಾಲೆಗೆ ಕಳಿಸೋದು ಬಿಡಿಸಬೇಡ್ರಿ ಅಂತ ನನ್ನ ವಿನಂತಿ ಐತಿ. ಅದರಲ್ಲಿ ನಮ್ಮೆಲ್ಲರ ಬಾಳಿಗೆ ಬೆಳಕನ್ನು ತೆಲಿತಾನೆ. ಆ ಬೆಳಕು ಲಿಂಗ ಬೆಳಕು, ಆ ಬೆಳಕು ಸತ್ಯದ ಬೆಳಕು, ಆ ಬೆಳಕು ಅರುವಿನ ಬೆಳಕು. ಆ ಬೆಳಕಿನಲ್ಲಿ ನಿಮ್ಮೆಲ್ಲರ ಬದುಕಾಗಲಿ, ನೀವೆಲ್ಲರೂ ಚಟಗಳಿಂದ ಮುಕ್ತರಾಗಲಿ. ನಿಮಗೇನಲ್ಲ ನಿಜವಾದ ಜಯಂತಿ ಆಚರಣೆ ಮಾಡುವ ಒಳ್ಳೆಯ ಮನಸ್ಸಿದ್ರೆ, ಯಾರರ ಕುಡಿದಿದ್ರ, ಯಾರರ ಕುಟುಕ ಹಾಕೊಳ್ತಿದ್ರ, ಯಾರರ ಮಟಕ ಆಡೋರಿದ್ರ, ನಾವೇನೂ ನಿಮಗೆ ಕೇಸ್ ಮಾಡಂಗಿಲ್ಲ ಸಾಹೇಬ್ರಿಲ್ಲ. ಅದ ಕಲಿನಲ್ಲೇ ಬಂದು ನೀವು ಪಾದಕ್ಕ ಈ ಜೋಳಿಗೆಗೆ, ನನ್ನ ಜೋಳಿಗೆಗೆ ನೀವು 1 ರೂಪಾಯಿ ಹಾಕಲ್ ಬೇಡ. ನನ್ನ ಜೋಳಿಗೆ ನಿಮ್ಗೆ ಚಟ ಹಾಕಿಬಿಟ್ರೆ ನಾನು ಜಯಂತಿ ಮಾಡಿ ನುಡಿಯನ್ನ. ಈ ಕಾರ್ಯಕ್ರಮದಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಬಾಬುಗೌಡ ಪಾಟೀಲ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಂತುಗೌಡ ಪಾಟೀಲ್, ಪಿಎಸ್ಐ ಮಹಾದೇವ್, ಬಿಜೆಪಿ ಜಿಲ್ಲಾ ಮುಖಂಡ ಶಿವಾನಂದ್ ಮಕಣಾಪುರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪರಮಾನಂದ್ ಕೋಳಿ, ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಇಲಾಹಿ ನದಾಪ, ವಿವಿಧ ತಾಲೂಕು ಹಾಗೂ ಗ್ರಾಮಗಳಿಂದ ಸಮಾಜದ 100 ಬಂಧುಗಳು ಉಪಸ್ಥಿತರಿದ್ದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.